ಶಿವರುದ್ರಪ್ಪ ಜೋಗಿ ಅವರೇ, ನೀವು ಯಾವ ಯಾವ ಕಥೆಗಳನ್ನ ನೀವು ಹಾಡಿನ ರೂಪದಲ್ಲಿ ಹೇಳ್ತೀರಿ ಅನ್ನೋ ಅಂತದನ್ನ ನೀವು ಆ ಕಥೆಗಳ ಹೆಸರನ್ನ ಹೇಳ್ತಾ ಹೋಗ್ರಿ. ನಮ್ಮ ಕಲೆಯಲ್ಲಿ ಮೊದಲಿಗೆ ನಾವು ಕೆಲವು ಪ್ರಾರ್ಥನೆಯನ್ನು ಮಾಡ್ತೀವಿ. ಗಣಪತಿ ಪ್ರಾರ್ಥನೆ, ಶಿವನ ಬಗ್ಗೆ ಪ್ರಾರ್ಥನೆ, ಅಂಬಾಭವನಿ ಬಗ್ಗೆ ಹೀಗೆ ಪ್ರಾರ್ಥನೆ ಮಾಡ್ತೀವಿ. ಇನ್ನು ಶಿವಜೋಗಿ ಕಥೆ ಅಂದರೆ ರಾಜ ಮಹಾರಾಜರ ಕಾಲದ ಕಥೆಗಳು, ಪುರಾಣ ಪುಣ್ಯಕಥೆಗಳ ಕಥೆ. ಮೊದಲನೇದಾಗಿ ರಾಜಹಂಸ ಪರಹಂಸ ಎಂಬ ಅಣ್ಣ ತಮ್ಮರ ಚರಿತ್ರೆ. ಇವರು ಶಿವಶರಣರಾಗಿದ್ದಾರೆ. ಚಂದ್ರಸೇನ ಮಹಾರಾಜನ ಮಕ್ಕಳ ಕಥೆ ಇದು. ತಂದೆ ಕೊಟ್ಟು ಬಂದಂಥ ಹರಕೆ, ಮಾಡಿ ಬಂದಂಥ ಹರಕೆ ಮಕ್ಕಳು ಹೋಗಿ ತೀರಿಸುವಂಥ ಕಥೆ ಇದು. ಭಗವಂತನಲ್ಲಿ ಪರಮಾತ್ಮನ ಹತ್ರ ಹೋಗಿ ಮಕ್ಕಳು ಹೋಗಿ ತೀರಿಸಿ ಶರಣರಾಗಿ ಪುನಃ ಬಂದು ತಾಯಿ ತಂದೆ ಹತ್ರ ಸೇರುವಂಥ ಕಥೆ ರಾಜಹಂಸ ಪರಹಂಸನ ಕಥೆ ಇದು. ಇನ್ನು ಎರಡನೆಯ ಕತೆ ಮಹಾಸತಿ ಶಿರೋಮಣಿ ಆದಂಥ ಶೀಲಾವತಿ ಚರಿತ್ರೆ. ಮಹಾಸತಿ ಶೀಲಾವತಿ ಕಥೆ ಇದು ಭಂಡಿಶನ ಮಹಾರಾಜನ ಮಗಳಾಗಿ ಹುಟ್ಟಿ ಕರಿವೀರಪಟ್ಟಣದ ದೇವಶನ ಮಹಾರಾಜನ ಸಸಿಯಾಗಿ, ಉದಯಸೇನ ಮಹಾರಾಜನ ಮಡದಿಯಾಗಿ, ಸುಬಾಲಸೇನ ಮಹಾರಾಜನಿಗೆ ಅತ್ತಿಗೆಯಾಗಿ, ದುರ್ಜಯ ಬಯಸಿತಕ್ಕಂಥ ಒಬ್ಬ ಕಾಮುಕ ಹೆಣ್ಣಾಗಿ ಅವನಲ್ಲಿ ಅವನ ಅಟ್ಟಹಾಸವನ್ನು ಮೆಟ್ಟಿ ನಿಲ್ತಕ್ಕಂಥ ಒಬ್ಬ ಮುತ್ತೈದೆಯ ಕಥೆ ಮಹಾಸತಿ ಶೀಲಾವತಿ ಕಥೆ. ಅದು ಅಲ್ಲದೆ ಆಮೇಲೆ ಮಹಾ ಲಕ್ಷಾಪತಿ ಮಹಾರಾಜನ ಕಥೆ. ಲಕ್ಷಾಪತಿ ಮಹಾರಾಜ ಅಂದರೆ ಅವನೊಬ್ಬ ರಾಜನ ಮಗನಾಗಿ ಹುಟ್ಟಿ ತಾಯಿಯಿಂದ ತನ್ನ ಅರಮನೆಯಿಂದ ದೂರ ಇದ್ದು ಕಾಡು ಮೇಡ ಹುಲಿ ಕರಡಿ ಜೊತೆ ಬೆಳೆದು ಕೊನೆಗೆ ತಂದೆ ಮಾಡಿಕೊಂಡಂಥ ಕೆಲವು ಧರ್ಮದ ಕಾರ್ಯಗಳನ್ನು ಆ ಮಗನೇ ಬಂದು ತೀರಿಸಿ ತಂದೆ ಹತ್ರ ತನ್ನ ಮಗನಾಗಿ ನಿಲ್ಲುವಂಥ ಕಥೆ ಲಕ್ಷಾಪತಿ ಮಹಾರಾಜನ ಕಥೆ. ಹಾಗೆ ಬೆಳ್ಳಿ ಮರ, ಬಂಗಾರದಲ್ಲಿ ರತ್ನ ಹಿಂಗರ, ಮುತ್ತಿನಂತ ತೆಂಗಿನಕಾಯಿ, ಕೈಲಾಸ ಲೋಕದ ಒಡವೆ, ಇದು ತೆಂಗಿನ ಮರದ ಕತೆ. ಮೊದಲ ಕಾಲದಲ್ಲಿ ಇದು ಬೆಳ್ಳಿ ಮರ, ಬಂಗಾರದೆಲೆ, ರತ್ನದ ಹಿಂಗಾರ, ಮುತ್ತಿನಂತ ತೆಂಗಿನಕಾಯಿ ಆದಂಥ ಕತೆ. ಚಂದ್ರಹಂಸ ರಾಜನ ಕತೆ ಇದು. ಈ ಚಂದ್ರಹಂಸ ರಾಜ ತಾನು ಪಾತಾಳ ಲೋಕಕ್ಕೆ ಹೋಗಿ ಈ ತೆಂಗಿನ ಮರವನ್ನು ಬುಡ ಸಮೇತ ಎತ್ಕೊಂಡು ಬರುವಂಥ ಕತೆ. ನಮ್ಮ ಈಗಿನ ನರಲೋಕದಲ್ಲಿ, ಭೂಲೋಕದಲ್ಲಿ ಇದು ತೆಂಗಿನ ಮರವಾಗಿದೆ. ಇದಕ್ಕೆ ಒಂದು ಕಥೆ ಇದೆ, ಬೆಳ್ಳಿ ಮರ, ಬಂಗಾರದೆಲೆ, ರತ್ನದ ಹಿಂಗಾರ, ಮುತ್ತಿನಂತ ತೆಂಗಿನಕಾಯಿ, ಇದೊಂದು ಕತೆ. ಇನ್ನು ದೇವಲೋಕದ ಪುಣ್ಯ ಗೋಪ್ತಾಯಿ ಕತೆ. ಕೈಲಾಸ ಲೋಕದಿಂದ ಭಗವಂತನ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಪುಣ್ಯಕೋಟಿ ಗೋಪ್ತಾಯಿ ಬಂದು ನರಕಲಿಯಲ್ಲಿ ಹುಟ್ಟಿರ್ತಕ್ಕಂಥ ಮಗುವಿಗೆ ತಾನು 5 ವರ್ಷ ಹಾಲು ಉಣಿಸಿ ಬೆಳೆಸುವಂಥ ಒಂದು ಕತೆ ದೇವಲೋಕದ ಪುಣ್ಯ ಗೋಪ್ತಾಯಿ ಕತೆ. ಇನ್ನು ವಸಂತಶೀಲೆ ಕುಸುಮ ಮಂಜರಿ, ಅಕ್ಕ ತಂಗಿ ಸೌತಿ ಮಚ್ಚರದ ಕತೆ. ಒಬ್ಬ ರಾಜನಿಗೆ 2 ಜನ ಮಡದಿಯರಾಗಿ ಸ್ವಂತ ಅಕ್ಕನ ಮೇಲೆಯೇ ತಂಗಿ ಅನುಮಾನಪಟ್ಟು ಅಕ್ಕನಿಗೆ ಕಷ್ಟ ಕೊಡುವಂಥ ಕತೆ, ಅಕ್ಕನ ಮಕ್ಕಳಿಗೆ ಮನೆ ಬಿಟ್ಟು ಹೊರಗೆ ಹಾಕುವಂಥ ಕಥೆ ಇದು ವಸಂತಶೀಲೆ ಕುಸುಮ ಮಂಜರಿ, ಅರ್ಥಾತ್ ವೀರಸೇನ ಕೋಕಿಲ ಕತೆ. ಇದಲ್ಲದೆ ಶಂಕಿನಲ್ಲಿ ಹುಟ್ಟುವಂಥ ಶಂಕಿನ ಕುಮಾರ ಮಹಾರಾಜನ ಕತೆ. ಹಾಗೆ ಮತ್ತು ಈ ಶಿವಶರಣರ ಕಥೆ ಕೆಲವು, ಹೀಗೆ ಇತ್ಯಾದಿ ಅನೇಕ ಕಥೆಗಳನ್ನು ಹಾಡ್ತೇವೆ ಸರ್. ಒಂದು 25-30 ಕಥೆ ಇದ್ದಾವೆ, ಹೆಸರು ಲಿಸ್ಟ್ ಮಾಡಿ ಇಟ್ಟಿವಿ, ನೋಡಬೇಕದು. ಓಕೆ, ಭಾಳ ಸಂತೋಷ, ಭಾಳ ಸಂತೋಷ, ಥ್ಯಾಂಕ್ ಯು ವೆರಿ ಮಚ್. ನೀವು ಈ ಎಲ್ಲಾ ಕಥೆಗಳನ್ನ ಒಂದ ರಾತ್ರಿ ಹಾಡ್ತೀರ ಅಥವಾ ರಾತ್ರಿ ಒಂದ್ ಕತೆ ಹೇಳ್ತೀರೋ? 30 ರಾತ್ರಿ ಬೇಕು ಸರ್. ಒಂದ್ ರಾತ್ರಿ ಒಂದೇ ಕತೆ. ಸಮಯ ರಾತ್ರಿ 10 ಗಂಟೆ ಪ್ರಾರಂಭ ಮಾಡಿದ್ರೆ ಬೆಳಿಗ್ಗೆ 5:30 ಒಂದ್ ಕತೆ ಆಗುತ್ತೆ. ಈ ಕಥೆಯನ್ನ ಹಾಡ್ಲಿಕ್ಕೆ ನೀವು ಒಬ್ರ ಇರ್ತೀರ ಅಥವಾ ನಿಮ್ ಕುಟಾಗ ಯಾರ ಇರ್ತಾರ? ತಂಡದಲ್ಲಿ 4 ಜನ ಕಲಾವಿದರು. 4 ಮಂದಿ ಇರ್ತಾರ ತಂಡದಲ್ಲಿ? 4 ಜನ ಕಲಾವಿದರು. ಕಲಾವಿದರಿಗೆ ವೇಷಭೂಷಣ ಇರುತ್ತೆ, ಮೈ ತುಂಬಾ ಕೋಟು, ರುಮಾಲ, ಈ ಸರಗಳು, ಜರದ ರುಮಾಲ, ಕಾಲಿ ಗೆಜ್ಜೆ, ಕೈಲಿ ಚಿಟುಕು ಅಂತ ಒಂದು ಆಯುಧ ಇದೆ, ಚಿಟುಕು ಇದೆ. ಬೇಕಾದ್ರೆ ಅದನ್ನು ಒಂದು ಬಾರಿಸಿ ಹಾಡಿದೆ ಅಂದ್ರೆ ಅದನ್ನು ಹಾಡ್ತೀನಿ. ಚಿಟುಕು ಅನ್ನೋದು ನಮ್ಮಲ್ಲಿ ಇರುತ್ತೆ, ತಾಳ ಇರುತ್ತೆ. ಶ್ರುತಿಗೆ ಒಂದು ಹಾರ್ಮೋನಿಯಂ ಇರುತ್ತೆ ಶ್ರುತಿ ಹೇಳ್ಕೊಳ್ಳಿಕ್ಕೆ, ಯಾಕಂದ್ರೆ ಕಿನ್ನರ ಶ್ರುತಿ ಸಾಕಾಗಲ್ಲ, 4 ಜನರಿಗೆ. ಒಬ್ಬರು ಹಾಡ್ಬೋದು ಇದರಲ್ಲಿ ಶ್ರುತಿ ಇಟ್ಕೊಂಡು, 4 ಜನರಿಗೆ ಒಂದು ಹಾರ್ಮೋನಿಯಂ ಇಟ್ಕೊಂಡು, ಇಷ್ಟು ತಾಳಮೇಳ ಇಟ್ಕೊಂಡು 4 ಜನ ಕಲಾವಿದ್ರು ಮಾಡ್ತಾರೆ. ಥ್ಯಾಂಕ್ ಯು. ತಾವು ಒಂದು ಚಿಟಕಿ ಇಟ್ಕೊಂಡು ಒಂದು ಹಾಡು ಹೇಳ್ಬಿಡ್ರಿ. ಈ ಚಿಟಕಿ ನಿಮ್ಮಂತಲ್ಲಿ ಇತ್ತಂದ್ರೆ? ಹಾ, ಇದೆ.